ತರೀಕೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರಿಗೆ ಗುಜರಾತ್ ಮಾದರಿ ಜಾರಿಯಾದ್ರೆ ಹಾಲಿ ಶಾಸಕರಿಗೆ ಟಿಕೆಟ್ ಆಪ್ತ ಕೆ ಆರ್ ಆನಂದಪ್ಪಗೆ ಗೆ ಸಿಗುತ್ತಾ ಬಿಜೆಪಿ ಟಿಕೆಟ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಎಸ್ ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರಿಗೆ ಈ ವಿಚಾರವಾಗಿ ಮಾತನಾಡ್ತಿದೀವಿ ಯಾಕಪ್ಪ ಈಗ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋ ಪ್ರಶ್ನೆ ಅನ್ನೋ ಒಂದು ಪ್ರಶ್ನೆ ನಿಮಗೆ ಬರಬಹುದು ಯಾಕೆಂದರೆ ಸಿಟ್ಟಿಂಗ್ ಎಮ್ ಎಲ್ ಎ ಬಿ ಜೆ ಪಿಯ ಸುರೇಶ್ ಅವರೇ ಇದ್ದಾರೆ ಹಾಗಿದ್ರೆ ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತಾ ಅಥವಾ ಟಿಕೆಟ್ ಕೊಡಲ್ವಾ ಅನ್ನೋ ರೀತಿಯಾಗಿ ಚರ್ಚೆ ಈಗಾಗಲೇ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗುಜರಾತ್ ಅಸೆಂಬ್ಲಿ ಎಲೆಕ್ಷನ್ ಏನಾಯಿತು ಅದರ ಒಂದು ರಿಸಲ್ಟು ಹಾಗೆ ಅಲ್ಲಿ ಬಂದಂತಹ ಒಂದು ಮಾದರಿ ಅಲ್ಲಿ ಗುಜರಾತ್ ಮಾಡೆಲನ್ನು ನಾವು ಗಮನಿಸಿದ್ದೇ ಆದರೆ ಅಲ್ಲಿ ನೂರ ಹನ್ನೊಂದು ಜನ ಸಿಟ್ಟಿಂಗ್ ಬಿ ಜೆ ಪಿ ಎಮ್ ಎಲ್ ಎಗಳಿದ್ರು ಅದರಲ್ಲಿ ಮೂವತ್ತೆಂಟು ಜನ ಸಿಟ್ಟಿಂಗ್ ಎಮ್ ಎಲ್ ಎಗಳಿಗೆ ಟಿಕೆಟ್ ನಿರಾಕರಣೆ ಆಯಿತು ಅದೇ ರೀತಿಯ ಮಾದರಿಯನ್ನ ಕರ್ನಾಟಕದಲ್ಲೂ ಕೂಡ ಅಪ್ಲೈ ಮಾಡಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ವಿಶೇಷವಾಗಿ ನಾವು ಹಿಂದೆ ಕೆಲವೊಂದಿಷ್ಟು ಚರ್ಚೆ ಆಗಿತ್ತು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಮತ್ತೆ ತರೀಕೆರೆ ಈ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಬದಲಾವಣೆ ಆಗುತ್ತಂತೆ ಅಂತ ಹಾಗಿದ್ರೆ ಬಿ ಜೆ ಬಿಜೆಪಿಯ ಅಭ್ಯರ್ಥಿ ಯಾರು ಈ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಸೊ ಯಾರು ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅನ್ನೋದ್ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೂ ಮುನ್ನ ತರೀಕೆರೆ ವಿಧಾನಸಭಾ ಕ್ಷೇತ್ರ ಒಂದು ರೀತಿ ವಿಚಿತ್ರ ವಿಧಾನಸಭಾ ಕ್ಷೇತ್ರ ಅಂತ ನಾವು ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈಗೇನು ಸಿಟಿಂಗ್ ಎಮ್ ಎಲ್ ಎ ಇದ್ದಾರೆ ಸುರೇಶು ಅವರ ರನ್ನರ್ಅಪ್ ಆಗಿ ಇಂಡಿಪೆಂಡೆಂಟ್ ಅವರು ಕ್ಯಾಂಡಿಟೇ ಇದ್ರು ಮೂರನೇ ಬಂದಲ್ಲೂ ಕೂಡ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದ್ರು ಮತ್ತೊಂದು ವಿಚಿತ್ರ ಏನಪ್ಪಾ ಅಂದರೆ ಕಳೆದ ನಲವತ್ತೈದು ವರ್ಷಗಳ ಒಂದು ರಾಜಕೀಯ ಇತಿಹಾಸದಲ್ಲಿ ಈ ಕ್ಷೇತ್ರಕ್ಕೆ ಒಮ್ಮೆ ಶಾಸಕರಾಗಿ ಆಯ್ಕೆಯಾದವರು ಸತತವಾಗಿ ಎರಡನೇ ಬಾರಿಗೆ ಆಯ್ಕೆಯಾಗಿಲ್ಲ ಅದು ಸುರೇಶ್ ಅವರಿಗೆ ಮೈನೇಸ್ ಸುರೇಶ್ ಅವರು ಎರಡ್ ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಆಗಿದ್ರು ಈಗ ಹದಿನೆಂಟರಲ್ಲಿ ಮತ್ತೆ ಸುರೇಶ್ ಅವರು ಎಮ್ ಎಲ್ ಎ ಆದರು ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮತ್ತೆ ಸುರೇಶ್ಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಒಂದು ಚಿಂತನೆಯಲ್ಲೂ ಕೂಡ ಬಿ ಜೆ ಪಿ ಇದ್ದಂತೆ ಕಾಣಿಸ್ತಾ ಇದೆ ಜೊತೆಗೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಚಿಂತನೆಯನ್ನ ಬಿ ಜೆ ಪಿ ಮಾಡದಂತೆ ಕಾಣಿಸ್ತಾ ಇದೆ ನಾನು ಆಗಲೇ ಹೇಳಿದೆ ಗುಜರಾತ್ ಮಾಡೆಲ್ ಏನಾದರೂ ಅಪ್ಲೈ ಆದರೆ ಕರ್ನಾಟಕದಲ್ಲಿ ತರೀಕೆರೆ ಎಮ್ ಎಲ್ ಎಗೆ ಸಿಟ್ಟಿಂಗ್ ಎಮ್ ಎಲ್ ಎಗೆ ಸುರೇಶ್ ಅವರಿಗೆ ಟಿಕೆಟ್ ಸಿಗೋದು ಕಷ್ಟ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹಾಗಿದ್ರೆ ತರೀಕೆರೆಗೆ ಬಿ ಜೆ ಪಿಯಿಂದ ಟಿಕೆಟ್ ಯಾರಿಗೆ ಬಿ ಜೆ ಪಿಯ ತರೀಕೆರೆಯ ಅಭ್ಯರ್ಥಿ ಯಾರು ಅನ್ನೋ ಒಂದು ಚರ್ಚೆಗೆ ಒಂದು ರೀತಿ ಕೆಲವೊಂದಿಷ್ಟು ಸಾಕಷ್ಟು ಮಂದಿ ಆಸ್ಪ್ರೆಂಟ್ ಇದ್ದೇ ಇರ್ತಾರೆ ಅದರಲ್ಲೂ ಕೂಡ ಸಿಟ್ಟಿಂಗ್ ಏನು ಎಮ್ ಎಲ್ ಎ ಜೊತೆಗೆ ಬಿ ಜೆ ಪಿ ಆಡಳಿತ ರೂಢ ಪಾರ್ಟಿ ಆಗಿರೋದ್ರಿಂದ ಟಿಕೆಟ್ ಆಕಾಂಕ್ಷಿಗಳು ಜಾಸ್ತಿನೇ ಇರ್ತಾರೆ ಈಗ ಸದ್ಯ ಬರ್ತಿರ್ತಕ್ಕಂಥ ಹೆಸರು ಒಂದ್ ವೇಳೆ ಸುರೇಶ್ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಆನಂದಪ್ಪ ಅವ್ರಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ ಕ್ಷೇತ್ರದಲ್ಲಿ ಯಾರಪ್ಪ ಈ ಆನಂದಪ್ಪ ಅಂದ್ರೆ ಶಾಸಕ ಸುರೇಶ್ ಅವ್ರ ಜೊತೆ ಇರ್ತಾರೆ ಆನಂದಪ್ಪ ಅವರು ಕೆ ಆರ್ ಆನಂದಪ್ಪ ಅಂತ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಚಿರಪರಿಚಿತ ಮುಖ ಆಗಿದೆ ಯಾಕಂದರೆ ಎರಡು ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿದ್ದರು ಜಿಲ್ಲಾ ಪಂಚಾಯತಿಗೆ ಉಪಾಧ್ಯಕ್ಷ ಕೂಡ ಆಗಿದ್ದರು ಒಮ್ಮೆ ಸೋತಿದ್ದರು ಎರಡು ಸಾವಿರದ ಆರರಲ್ಲಿ ಅಮೃತ್ಪುರ ಏನು ಕ್ಷೇತ್ರ ಇತ್ತು ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರಿನ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಆ ಒಂದು ಕ್ಷೇತ್ರಕ್ಕೆ ಎಲೆಕ್ಷನ್ ನಿಂತ್ಕೊಂಡು ಸೋತಿದ್ರು ಅನಂತಪ್ಪ ಅವರು ಮೇಲೆ ಮತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಕುಡ್ಲೂರು ಕ್ಷೇತ್ರ ಕುಡ್ಲೂರು ಜಿಲ್ಲಾ ಪಂಚಾಯತ್ ಏನಿದೆ ಆ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡು ಗೆದ್ದರು ಮತ್ತೆ ಅವರೇನು ಛಲ ಬಿಡಲಿಲ್ಲ ಈ ಹಿಂದೆ ಸೋದಿದ್ದಂತಹ ಅಮೃತಾಪುರ ಕ್ಷೇತ್ರಕ್ಕೆ ಮತ್ತೆ ಹೋದರೂ ಅಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಮತ್ತೆ ಜಿಲ್ಲಾ ಪಂಚಾಯತ್ಗೆ ನಿಂತ್ಕೊಂಡು ಗೆಲುವನ್ನು ಸಾಧಿಸಿದ್ರು ಜೊತೆಗೆ ಉಪಾಧ್ಯಕ್ಷರು ಕೂಡ ಆದರು ಸೊ ಇದಾದ ನಂತರ ಕೆಲವೊಂದಿಷ್ಟು ಶಾಸಕರಿಗೆ ಆಪ್ತರಾಗಿ ಶಾಸಕರ ಜೊತೆನೇ ಅವರು ಇರ್ತಾರೆ ಸಾಕಷ್ಟು ಏನೇ ಅಭಿವೃದ್ಧಿ ಕೆಲಸ ಆದರೂ ಕೂಡ ಇವ್ರ ಜೊತೆಯಲ್ಲೇ ಇರ್ತಾರೆ ಕ್ಷೇತ್ರದಲ್ಲಿ ಓಡಾಡ್ತಾರೆ ಪಕ್ಷಕ್ಕಾಗಿ ಪಾರ್ಟಿಯ ಸಂಘಟನೆಗಾಗಿ ಆನಂದಪ್ಪ ಅವರು ಓಡಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಸೊ ಈಗ ಕೇಳಿಬರ್ತಿರ್ತಕ್ಕಂಥ ಹೆಸರು ಒಂದು ವೇಳೆ ಸುರೇಶ್ ಅವ್ರಿಗೆ ಕೊಡಲಿಲ್ಲ ಅಂದರೆ ಆನಂದಪ್ಪ ಅವ್ರಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಕೂಗು ತಾಲೂಕಲ್ಲಿ ಜೊತೆಗೆ ತರೀಕೆರೆಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಈಗ ಆನಂದಪ್ಪ ಅವ್ರ ಪರ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ ಸುರೇಶ್ ಅವ್ರು ಕೊಟ್ಟರೆ ಯಾರೂ ಕೂಡ ತಪ್ಸೋಕ್ಕಾಗಲ್ಲ ಯಾಕಂದರೆ ಸಿಟ್ಟಿಂಗ್ ಎಮ್ ಎಲ್ ಎ ಇರೋದ್ರಿಂದ ಅವ್ರಿಗೆ ನೀಡಬೇಡಿ ಅಂತ ಯಾರು ಹೇಳಲ್ಲ ಆದರೆ ಒಂದು ವೇಳೆ ಗುಜರಾತ್ ಮಾಡೆಲ್ನ ಅಪ್ಲೈ ಮಾಡಿ ಹೊಸಬರಿಗೆ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅನ್ನೋದೇನಾದರೂ ಪಕ್ಷ ನಿರ್ಧಾರ ಮಾಡಿದ್ರೆ ಕೆ ಆರ್ ಆನಂದಪ್ಪ ಅವರಿಗೆ ತರೀಕೆರೆ ಟಿಕೆಟ್ ಅನ್ನ ಕೊಡಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಎಸ್ ಆಗ್ಲೇ ಹೇಳ್ತಾ ಇದೆ ನಾವು ಆನಂದಪ್ಪ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಎಂ ಎಲ್ ಆಗಿದ್ರು ಬಿ ಆರ್ ನೀಲಕಂಠಪ್ಪ ಅವರ ಒಂದು ಗೆಲುವಿನಲ್ಲೂ ಕೂಡ ಇವರು ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡಿದ್ರು ಅದಾದ ನಂತರ ಸಾಕಷ್ಟು ಬೇರೆ ಬೇರೆ ಸಹಕಾರ ಕ್ಷೇತ್ರದಲ್ಲಿ ನಿರ್ದೇಶಕರಾಗಿ ಕೆಲಸವನ್ನ ಮಾಡಿದ್ರು ಜೊತೆಗೆ ಈ ಪ್ರೆಸೆಂಟ್ ಏನು ಚಿಕ್ಕಮಗಳೂರಿನ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಕೂಡ ಇವರು ಇದ್ದಾರೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಚಿಕ್ಕಮಗಳೂರಿನ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗಿದ್ದರು ಸೊ ರೈತ ಮೋರ್ಚಾದಲ್ಲಿ ಕೂಡ ಕೆಲಸ ಮಾಡಿದ ಅನುಭವ ಆನಂದಪ್ಪ ಅವರಿಗೆ ಇದೆ ಸೊ ಎಲ್ಲ ದಿಕ್ಕಲ್ಲಿ ನೋಡಿದ್ರು ಕೂಡ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದಾರೆ ಸೊ ಆಗ್ಲಿಂದಲೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿತಾ ಇದ್ದಾರೆ ಹೀಗಾಗಿ ಅವರಿಗೆ ಟಿಕೆಟ್ ಕೊಡಿ ಅನ್ನೋದು ಈಗ ಬಿ ಜೆ ಪಿ ಕಾರ್ಯಕರ್ತರ ಬಿ ಜೆ ಪಿ ಕ್ಷೇತ್ರದ ಮುಖಂಡರ ಒಂದು ಅಭಿಪ್ರಾಯ ಈ ನಡುವೆ ಮತ್ತಷ್ಟು ಮಂದಿ ಕೂಡ ಅಂದ್ರೆ ಆನಂದಪ್ಪ ಒಬ್ಬರೇ ಅಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಜೊತೆಗೆ ತರೀಕೆರೆಯಲ್ಲಿ ಇರ್ತಕ್ಕಂಥ ಬಿ ಜೆ ಪಿಯ ಕೆಲವೊಂದಿಷ್ಟು ನಾಯಕರು ಕೂಡ ನಮಗೂ ಕೂಡ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಒಂದು ವೇಳೆ ಸುರೇಶ್ ಅವರಿಗೆ ಟಿಕೆಟ್ ಮಿಸ್ ಆದರೆ ಆನಂದಪ್ಪ ಅವರಿಗೆ ಟಿಕೆಟ್ ಕೊಡಿ ಅಂತ ಒಂದು ಗುಂಪು ಬ್ಯಾಟಿಂಗ್ ಮಾಡ್ತಾ ಇದೆ ಒಟ್ನಲ್ಲಿ ಸದ್ಯ ಲೀಡಿಂಗ್ ಯಾರಪ್ಪ ತರೀಕೆರೆಯಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಸರ್ಕಸನ್ನು ಪೈಪೋಟಿಯನ್ನು ಯಾರು ಮಾಡ್ತಾ ಇದ್ದಾರೆ ಅಂದರೆ ಅದು ಕೆ ಆರ್ ಆನಂದಪ್ಪ ಅವರ ಹೆಸರು ಮುಂಚೂಣಿಯಲ್ಲಿದೆ ನೋಡೋಣ ಬಿ ಜೆ ಪಿ ಹೈಕಮಾಂಡ್ ಟಿಕೆಟ್ಗೆ ಗೆಲುವು ಒಂದೇ ಮಾನದಂಡವನ್ನಾಗಿ ನಿರ್ಧರಿಸುತ್ತೆ ಗೆಲುವು ಯಾರು ಗೆಲ್ತಾರೋ ಆ ವ್ಯಕ್ತಿಗೆ ಆ ಒಂದು ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಡುವಂಥ ಪರಿಪಾಠವನ್ನು ಬೆಳೆಸ್ಕೊಳ್ತಾ ಇದೆ ಇದೇ ಮಾದರಿಯನ್ನು ಗುಜರಾತ್ನಲ್ಲಿ ಅಳವಡಿಕೆ ಮಾಡಿದರು ಕರ್ನಾಟಕದಲ್ಲೂ ಕೂಡ ಈಗೇನಿನ್ನ ನೂರಿಪ್ಪತ್ತು ದಿನ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎಲೆಕ್ಷನ್ ಬರ್ತಾ ಇದೆ ಈ ಎಲೆಕ್ಷನಲ್ಲೂ ಕೂಡ ಬಿ ಜೆ ಪಿಯಿಂದ ಟಿಕೆಟ್ ಪಡಿಬೇಕು ಅಂದರೆ ಅವರು ಗೆಲ್ಲುವಂಥ ಒಂದು ಮಾನದಂಡವನ್ನು ಹೊಂದಿರಬೇಕು ಕ್ಷೇತ್ರದಲ್ಲಿ ಚಿರಪಚಿತರಾಗಿರಬೇಕು ಅವರ ಒಂದು ಗ್ರಾಫ್ ಏರು ಇರಬೇಕು ಆನಂದಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅನ್ನೋದೇನಾದ್ರೂ ಗೊತ್ತಾದರೆ ಈಗಾಗಲೇ ಬಿ ಜೆ ಪಿ ಆಂತರಿಕ ಸಮೀಕ್ಷೆಯನ್ನು ಕೂಡ ಮಾಡ್ತಾ ಇದೆ ಸೊ ಯಾರ ಪರ ಸಮೀಕ್ಷೆ ಇರುತ್ತೋ ಅವರಿಗೆ ಟಿಕೆಟ್ ಕೊಡುತ್ತೆ ಸದ್ಯಕ್ಕೆ ತರೀಕೆರೆಯಿಂದ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿ ಆನಂದಪ್ಪ ಅವರಿದ್ದಾರೆ ನೋಡೋಣ ಬಿ ಜೆ ಪಿ ಹೈಕಮಾಂಡ್ ಫೈನಲ್ ಆಗಿ ಯಾರಿಗೆ ಟಿಕೆಟ್ ಕೊಡುತ್ತೆ ಅಂತ ನಿಮ್ಮ ಪ್ರಕಾರ ಆ ತರೀಕೆರೆಯಿಂದ ಬಿ ಜೆ ಪಿ ಟಿಕೆಟ್ ಯಾರಿಗೆ ಕೊಡಬೇಕು ಯಾರಿಗೆ ಕೊಟ್ಟರೆ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಅನಿಸುತ್ತೆ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು